ನಮಸ್ತೆ, ಇದು ನಮ್ಮನೆ ಅಡುಗೆ ಚಾನಲ್. ನಾನೀಗ ನುಗ್ಗೆಕಾಯಿ ಚಾಪ್ಸ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಚಾಪ್ಸ್ ಅನ್ಬೋದು, ಗ್ರೇವಿ ಅನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಪ್ಪ ಅಂದರೆ, ನುಗ್ಗೆಕಾಯಿ ತೊಗೊಂಡಿದ್ದೀನಿ, 4 ನುಗ್ಗೆಕಾಯಿನ ನಾರು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಶುಂಠಿ 1/2 ಇಂಚು, ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ, ಬಿಡಿಸಿಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಟೊಮೆಟೊ, 1 ಈರುಳ್ಳಿ, 1 ಸ್ಪೂನ್ ಕಾಳುಮೆಣಸು, ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ನುಗ್ಗೆಕಾಯಿನ ಬೇಯೋದಿಕ್ಕಿಡ್ತಾ ಇದ್ದೀನಿ. ಒಂದು ಪಾತ್ರೆಲಿ ನೀರು ಬಿಸಿ ಮಾಡಿ ಅದಕ್ಕೆ ನುಗ್ಗೆಕಾಯಿಗಳನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಒಂದು 1/2 ಬೇಯಬೇಕಷ್ಟೇ, ಪೂರ್ತಿ ಬೇಯಬಾರ್ದು ನುಗ್ಗೆಕಾಯಿ. ಆದಷ್ಟು ಎಳೆ ನುಗ್ಗೆಕಾಯಿ ತೊಗೊಂಡ್ರೆ ಈ ಚಾಪ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಬೇಯೋವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊತೀನಿ. ಒಂದು ಬಾಣಲೆ ತೊಗೊಂಡು ಬಿಸಿಗಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 1-10 to 12 ಇಲ್ಕಿರಲಿ. ಸಿಪ್ಪೆ ತೆಗೆದಿದ್ದೀನಿ. 1/2 ಇಂಚ್ ಶುಂಠಿನ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ 1/4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಕಾಳುಮೆಣಸು, 1 ಪೀಸ್ ಚಕ್ಕೆ, 1-5 to 6 ಲವಂಗ ಹಾಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಗೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ 1/2 ಫ್ರೈ ಆಗಿದ ತಕ್ಷಣ ಫ್ಲೇಮ್ನ ಆಫ್ ಮಾಡಬೇಡ, ಸ್ಟವ್ ಆಫ್ ಮಾಡಿಬಿಟ್ಟು ತುಂಬ ಫ್ರೈ ಮಾಡಬಾರ್ದು, 1/2 ಫ್ರೈ ಆಗಲಿ ಟೊಮೆಟೊ ಸಾಕು. ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕೊತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಅರ್ಶಿನದ ಪುಡಿ, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆರಡೂ ಜಾಸ್ತಿ ಉರಿಬಾರ್ದು, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಫ್ಲೇಮ್ ಇಟ್ಕೊಂಡು ಉರಿಬಾರ್ದು. ಅದು ಸ್ವಲ್ಪ ಈಗ ಕೂಲ್ ಆಗಕ್ಕೆ ಬಿಡಬೇಕು, 1-5 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನ. ತಣ್ಣಗಾಗಿದೆ ಈಗ. ಈಗ ಇದನ್ನು ಮಿಕ್ಸಿ ಜಾರ್ ತೊಗೊಂಡು ಹಾಕೊತೀನಿ. ಇದ್ರ ಜೊತೆಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊತೀನಿ. ತುಂಬ ತೆಳುಗು ರುಬ್ಬಾರ್ದು. ನೋಡಿ, ಈಗ ನುಗ್ಗೆಕಾಯಿ ಬೆಂದಿದೆ ನೋಡೋಣ. ನೋಡಿ, ಬೆಂದಿದೆ, 1/2 ಬೆಂದಿದೆ ಸಾಕು. ಇದನ್ನು ನೀರು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಈಗ ಮಸಾಲೆ ಹುರ್ಕೊಂಡಿರ್ತೀವಲ್ಲ, ಅದೇ ಬಾಣಲೆಗೆ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನ್ ಜೀರಿಗೆ, 1 ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತೀನಿ. ನುಗ್ಗೆಕಾಯಿನ ನೀರಿಂದ ತೆಗೆದಿಟ್ಟಿರ್ತೀನಲ್ಲ, ನೀರು ಬಸ್ತಿರೋದು, ಅದನ್ನು ಈಗ ನುಗ್ಗೆಕಾಯಿ ಹಾಕಿ ಫ್ರೈ ಮಾಡೋಣ. ಈ ಗ್ರೇವಿ ಚಪಾತಿ ಜೊತೆ, ದೋಸೆ ಜೊತೆಲೆಲ್ಲ ಒಳ್ಳೆ ಕಾಂಬಿನೇಷನ್ನು. ಅನ್ನದ ಜೊತೆ ಕೂಡ ಕಲಸ್ಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಫೀಲ್ ಕೊಡುತ್ತೆ ಹೇಳಬೇಕಂದ್ರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಫ್ರೈ ಆಯಿತು. ಈಗ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ಆ ನುಗ್ಗೆಕಾಯಿ ಬೇಯಿಸಿರ್ತೀವಲ್ಲ, ಆ ನೀರು ಇರುತ್ತಲ್ಲ, ಅದನ್ನು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕೋಬೇಕು, ಸ್ವಲ್ಪ ಗಟ್ಟಿಗೆ ಇರಲಿ. ನುಗ್ಗೆಕಾಯಿನ ಮೊದಲೇ ಸ್ವಲ್ಪ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ 5-6 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ಕುದಿ ಬಂತ ನೋಡಿಕೊಂಡು ಇವಾಗಿನ ಸ್ವಲ್ಪ ಉಪ್ಪು ಹಾಕೋಬೇಕು, ಯಾಕೆಂದರೆ ಮುಂದಲೇ ಒಂದು ನುಗ್ಗೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಲ್ವಾ. ಈಗ ನಾನು ಸ್ವಲ್ಪ ಉಪ್ಪು ಹಾಕೊತೀನಿ. 1-2 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು. ಇವತ್ತು ನಾನು ದೋಸೆ ಜೊತೇಲಿ ಈ ಚಾಪ್ಸ್ ಕೊದ್ದನ್ನ ಕಾಂಬಿನೇಷನಾಗಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗುತ್ತೆ, ಮನೇಲಿ ಮಾಡಿ ಟೇಸ್ಟ್ ನೋಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.